ಈಗ ನನ್ನ ಮುಖ್ಯವಾದಂತಹ ಕರ್ತವ್ಯ ಈ ಪುಸ್ತಕದ ಪರಿಚಯ ಮತ್ತು ಅದರ ಬಗ್ಗೆ ನನ್ನ ಅನಿಸಿಕೆ. ಯೋಗಾಚಾರ್ಯ ರಾಘವೇಂದ್ರ ಗುರುಜಿಯವರು, ನಮ್ಮ ಪರಿಚಯ ಸುಮಾರೊಂದು 20 ವರ್ಷಗಳಿಂದ ಅಂತಂದರೂ ತಪ್ಪಲ್ಲ. ಅಂಥ ಒಂದು ಆತ್ಮೀಯವಾಗಿರತಕ್ಕಂಥ ಸಂಬಂಧ ನಮ್ಮಲ್ಲಿ ಬೆಳೆದು ಬಂದಿರತಕ್ಕಂಥದ್ದು. ಆಚಾರ್ಯ ಅನ್ನುವ ಪದಕ್ಕೆ ಅವರ ಬದುಕು ಒಂದು ವ್ಯಾಖ್ಯಾನ. ಯಾಕಂದರೆ ಆಚಾರ್ಯ ಅನ್ನುವ ಪದದ ಮೂಲ ಇರುವುದು ಆಚಾರ ಅನ್ನೋದು. ಯಾರು ತನ್ನ ಬದುಕಿನಲ್ಲಿ ಆಚರಿಸಿ ಅದನ್ನು ಬೋಧನೆ ಮಾಡುತ್ತಾನೋ ಆತ ಆಚಾರ್ಯ. ಈ ಅರ್ಥದಲ್ಲಿ ಅವರ ಬದುಕು ಈ ಪದಕ್ಕೊಂದು ವ್ಯಾಖ್ಯಾನ ಅಂತ ನಿಸ್ಸಂದೇಹವಾಗಿ ಹೇಳಬಹುದು. ಇನ್ನೊಂದು, ನಮ್ಮ ಈ ಭಾರತೀಯ ಯೋಗ ಪರಂಪರೆಯೂ ಹೌದು, ಸಾಂಸ್ಕೃತಿಕ ಪರಂಪರೆಯೂ ಹೌದು. ಏನಂದರೆ ಗುರು ಶಿಷ್ಯ ಸಂಬಂಧ. ಇದರ ಬಗ್ಗೆ ಹೇಳೋದಾದರೆ ಅವರ ಪುಸ್ತಕದ ಮುಖಪುಟದಲ್ಲಾಗಲಿ ಅಥವಾ ಇವತ್ತಿನ ಆಮಂತ್ರಣ ಪತ್ರಿಕೆಯ ಮುಖಪುಟದಲ್ಲಾಗಲಿ ತನ್ನ ಗುರುಗಳ ಬಗ್ಗೆ ಇರತಕ್ಕ ಒಂದು ಅಭಿಮಾನ, ಗೌರವ, ಶರಣಾಗತಿ ಅದನ್ನು ಪ್ರತ್ಯಕ್ಷ ತೋರಿಸುವ ರೀತಿಯಲ್ಲಿ ನಮ್ಮೀರ್ವರ ಗುರುಗಳು ಆಗಿರತಕ್ಕಂತಹ ಪರಮಪೂಜ್ಯ ಮಲ್ಲಾಡಿಹಳ್ಳಿಯ ರಾಘವೇಂದ್ರ ಸ್ವಾಮೀಜಿಯವರ ಒಂದು ಚಿತ್ರ ಇದು. ನಮ್ಮಿಬ್ಬರಿಗೂ ಅದು ಗುರು ಸ್ಥಾನ. ಆ ನೆಲೆಯಲ್ಲಿ ನಾವು ಗುರು ಬಾಯಿಗಳು ಹೌದು. ಇನ್ನು ಪುಸ್ತಕದ ಬಗ್ಗೆ ಹೇಳೋದಾದರೆ ಎಲ್ಲ ವಯಸ್ಸಿನವರಿಗೂ, ಆಬಾಲ ವೃದ್ಧರು ಅಂತ ನಾನು ಹೇಳ್ತೇವೆ, ಎಲ್ಲರಿಗೂ ಆಗುವ ರೀತಿಯ ಪ್ರಕ್ರಿಯೆಗಳನ್ನು ಅವರು ಹಂತ ಹಂತವಾಗಿ ಬಹಳ ವ್ಯವಸ್ಥಿತವಾಗಿ ಅದರಲ್ಲಿ ಪ್ರಸ್ತುತಿಗೊಳಿಸಿದ್ದಾರೆ. ಯೋಗ ಅಭ್ಯಾಸಗಳಿಗೆ ಮೂಲಭೂತವಾಗಿ ಬೇಕಾಗಿರತಕ್ಕಂಥ ಒಂದು ತಿಳುವಳಿಕೆ, ಆಮೇಲೆ ಯಾವ ವಯಸ್ಸಿನವರಿಗೂ ಕಷ್ಟವಾಗದ ರೀತಿಯ ಸರಳವಾಗಿರತಕ್ಕಂಥ, ಹೆಸರೇ ಆಗಿದೆ ಸರಳ ಯೋಗ ಕೈಪಿಡಿ ಅಂತ, ಸರಳವಾಗಿರತಕ್ಕಂಥ ಆ ಪ್ರಾಣಾಯಾಮ ಇರ್ಬೋದು, ಓಂಕಾರ ಇರ್ಬೋದು, ಆಸನಗಳಿರ್ಬೋದು ಅಥವಾ ರಿಲ್ಯಾಕ್ಸಿಂಗ್ ಟೆಕ್ನಿಕ್ಸ್, ಅದನ್ನು ಭಾಳ ಚೆನ್ನಾಗಿ ತಂದಿದ್ದಾರೆ. ಕಟ್ಟ ಕಡೆಗೆ ಸುಮಾರು 20 ಆಸನಗಳು, 19 ಪ್ರಾಣಾಯಾಮಗಳು, 3 ವಿಶ್ರಮಣ, ವಿಶ್ರಾಂತಿ ತೆಗೆದುಕೊಳ್ತಕ್ಕಂತಹ ಅಭ್ಯಾಸಗಳು, ಹಾಗೆ ಸೂಕ್ಷ್ಮ ಮತ್ತು ಸ್ಥೂಲ ಯೋಗ ಪ್ರಕ್ರಿಯೆಗಳು, ಇದು ಅತ್ಯಂತ ವ್ಯವಸ್ಥಿತವಾಗಿ ಅದರಲ್ಲಿ ಮೂಡಿಬಂದಿದೆ. ಸಾಮಾನ್ಯವಾಗಿ ಆ ಅಭ್ಯಾಸಗಳನ್ನು ನೋಡುವಾಗ ಆಧುನಿಕ ವೈದ್ಯ ಪದ್ಧತಿಯಲ್ಲಿ ಫಿಸಿಯೋಥೆರಪಿ ಅಂತ ಹೇಳ್ತಾರೆ, ಅದರಂತೆ ಕಾಣುತ್ತದೆ. ಹೌದು, ಅದಕ್ಕೇನು ಸಂಶಯ ಇಲ್ಲ. ಆದರೆ ಫಿಸಿಯೋಥೆರಪಿಯು ಮತ್ತು ಈ ಸರಳ ಯೋಗ ಕೈಪಿಡಿಯಲ್ಲಿ ಏನು ಪ್ರಸ್ತುತಿಗೊಳಿಸಿದ್ದಾರೆ ಆ ವಿಚಾರದಲ್ಲಿಯೂ ಬಹಳ ಮುಖ್ಯವಾದಂಥ ಒಂದು ಅಂತರವನ್ನು ಅಭ್ಯಾಸಿಗಳು, ಪುಸ್ತಕವನ್ನು ಉಪಯೋಗಿಸತಕ್ಕಂಥವರು ಗಮನದಲ್ಲಿಡಬೇಕು ಅಂತ ನಾನು ಅಪೇಕ್ಷೆ ಪಡ್ತೀನಿ. ಫಿಸಿಯೋಥೆರಪಿಯಲ್ಲಿ ಅಂಗಾಂಗಗಳ ಚಲನೆಗೆ ಮಾತ್ರ ಪ್ರಾಧಾನ್ಯತೆಯಾದರೆ ಈ ಯೋಗ ಕೈಪಿಡಿಯಲ್ಲಿ ಕೊಟ್ಟಿರತಕ್ಕಂತಹ ಈ ಪ್ರಕ್ರಿಯೆಗಳು ಕೇವಲ ಅಂಗವಿನ್ಯಾಸಗಳು, ಅಂಗಚಲನೆಗಳು ಮಾತ್ರವೇ ಅಲ್ಲದೆ ಅದರ ಜೊತೆ ಜೊತೆಯಾಗಿ ಪರಿಪೂರ್ಣವಾಗಿ ಉಸಿರಾಟದ ಹೊಂದಾಣಿಕೆ ಮತ್ತು ಮನಸ್ಸಿನ ಏಕಾಗ್ರತೆ, ಇದು ಮೂರು ಸೇರಿದಾಗ ಮಾತ್ರವೇ ಅದು ಸರಳ ಯೋಗದ ಕೈಪಿಡಿಯ ಪರಿಣಾಮಕಾರಿಯಾದಂಥ ಉಪಯೋಗ ಆಗುತ್ತೆ. ಸಾಮಾನ್ಯವಾಗಿ ಯೋಗಾಸನಗಳನ್ನು ಸಾಮಾನ್ಯ ಜನರು ಹೆಚ್ಚು ಅದರ ಬಗ್ಗೆ ತಿಳ್ಕೊಳ್ಳದೇ ಇರತಕ್ಕ ಒಂದು ಹೇಳುವ ಒಂದು ಮಾತಿದೆ, ಓ ಯೋಗ
ಅದು ಒಂದು ಥರದ ವ್ಯಾಯಾಮ ಅಂತ. ಸ್ನೇಹಿತರೆ, ಇದು ತಪ್ಪು ತಿಳುವಳಿಕೆ. ಯೋಗ ಅನ್ನೋದು ವ್ಯಾಯಾಮ ಅಲ್ಲ. ಯೋಗಕ್ಕೂ ವ್ಯಾಯಾಮಕ್ಕೂ ತುಂಬ ಅಂತರ ಇದೆ. ಅದನ್ನು ಎತ್ತಿ ಪ್ರತ್ಯೇಕವಾಗಿ ಕೊಂಡಾಡದೇ ಇದ್ದರೂ ಪುಸ್ತಕದಲ್ಲಿ ಅಂತರ್ಯಾಮಿಯಾಗಿ, ಅಂತರ್ವಾಹಿನಿಯಾಗಿ ಪುಸ್ತಕದ ಉದ್ದಕ್ಕೂ ಈ ತತ್ವದಲ್ಲಿದೆ. ಯೋಗ ಅಲ್ಲ, ವ್ಯಾಯಾಮ ಅಲ್ಲ, ಅದೊಂದು ಉಪಾಸನೆ. ಆ ಪದವನ್ನು ಅಲ್ಲಲ್ಲಿ ಬಳಸಿದ್ದಾರೆ ಅವರು. ಮುಖ್ಯವಾಗಿ ಈಗಾಗಲೇ ನೀವು ಅನುಭವಿಸಿದ್ದೀರಿ, ಅವರು ಪ್ರಾಯೋಗಿಕವಾಗಿ ಮಾಡಿ ತೋರಿಸಿದ್ದಾರೆ. ಈ ಯೋಗದ ಪ್ರಕ್ರಿಯೆಯಲ್ಲಿರತಕ್ಕಂತಹ ಒಂದು ವಿಶೇಷತೆ ಏನಂದರೆ ಶಕ್ತಿ ಸಂಚಯ. ವ್ಯಾಯಾಮದಲ್ಲಿ ಶಕ್ತಿ ವ್ಯಯ, ಇದು ಪ್ರಧಾನವಾಗಿರತಕ್ಕಂಥ ವ್ಯತ್ಯಾಸ. ಎಕ್ಸ್ಪೆಂಡಿಂಗ್ ಆಫ್ ಎನರ್ಜಿ ಇನ್ ಫಿಸಿಕಲ್ ಎಕ್ಸರ್ಸೈಸ್, ಕನ್ಸರ್ವೇಷನ್ ಆಫ್ ಎನರ್ಜಿ ಇನ್ ಯೋಗಿಕ್ ಎಕ್ಸರ್ಸೈಸ್. ಈ ತತ್ವ ಪುಸ್ತಕದ ಉದ್ದಕ್ಕೂ ಅಂತರ್ವಾಹಿನಿಯಾಗಿ ಬಂದಿದೆ. ಇದನ್ನು ದಯವಿಟ್ಟು ಗಮನಿಸಬೇಕು ಅಭ್ಯಾಸಿಗಳು. ಇನ್ನು ಬೇರೆ ಬೇರೆ ಅಧ್ಯಾಯಗಳಲ್ಲಿ ತೋರಿಸಿರತಕ್ಕಂತಹ ಪ್ರಕ್ರಿಯೆಗಳು, ಸೂಕ್ಷ್ಮ ಯೋಗದ ಬಗ್ಗೆ ಬಂದರೆ ಕಾಲಿನ ಬಗ್ಗೆ, ಕಣ್ಣಿನ ಬಗ್ಗೆ, ಕೈ ಭುಜದ ಬಗ್ಗೆ, ಬೆನ್ನಿನ ಬಗ್ಗೆ, ಎಲ್ಲ ವಿಷಯಗಳ ಬಗ್ಗೆ ಕೂಡ ಅದನ್ನು ಪ್ರತ್ಯೇಕವಾಗಿ ನಾವು ಅದನ್ನು ಬಳಸಿಕೊಳ್ಬೋದು. ನಮ್ಮ ಬದುಕಿನ ಅವಶ್ಯಕತೆ ತಕ್ಕಂಥ ಏನೊಂದು ಆಪರೇಷನ್ ಆಗಿರ್ತದೆ, 6 ತಿಂಗಳೋ 1 ವರ್ಷವೋ ನಮಗೇನು ಅಭ್ಯಾಸ ಮಾಡಲಿಕ್ಕೆ ಆಗಲಿಲ್ಲ, ಅಥವಾ ಒಂದು ಜೀವನದಲ್ಲಿ ಏರುಪೇರುಗಳು ಬಂದೇ ಬರ್ತದೆ, ಮನೆಯಲ್ಲಿ ಒಂದು ಸಮಾರಂಭ, 1 ತಿಂಗಳು ಏನೂ ಅಭ್ಯಾಸ ಮಾಡಲಿಕ್ಕೆ ಆಗಲಿಲ್ಲ, ಆಗ ಹೊಸದಾಗಿ ಅಭ್ಯಾಸ ಮಾಡುವಾಗ ಈ ಸೂಕ್ಷ್ಮ ಯೋಗದ ಅಭ್ಯಾಸ ಬಹಳ ಮುಖ್ಯ. ನಾನು ಹಿಂದೆ ಶೀರ್ಷಾಸನ ಮಾಡ್ತಾ ಇದ್ದೆ, ಹಿಂದೆ ಸರ್ವಾಂಗಾಸನ ಮಾಡ್ತಾ ಇದ್ದೆ ಅಂತ ನೇರವಾಗಿ ನಾವು ಆ ಕಷ್ಟಕರವಾದ ಆಸನಗಳಿಗೆ ಹೋದರೆ ಕೈಕಾಲು ನೋವು, ದೇಹಕ್ಕೆ ಮನಸ್ಸಿಗೆ ಹಿಂಸೆ ಆಗುವ ಸಾಧ್ಯತೆ ಇದೆ. ಅದರ ಬದಲು ಈ ಸರಳವಾಗಿರತಕ್ಕಂಥ ಅಭ್ಯಾಸಗಳನ್ನು ಮಾಡ್ತಾ ಆಮೇಲೆ ಕಷ್ಟಕರವಾದ ಆಸನಗಳನ್ನು ಮಾಡಿದರೆ ಯಾವುದೇ ಥರದ ಅಪಾಯದ ಭಯ ಇಲ್ಲ. ಇನ್ನು ಕೆಲವು ಸಂದರ್ಭ ವೈದ್ಯರೇ ನಮಗೆ ಹೇಳುವುದಿದೆ, ಇಲ್ಲ ಫಿಸಿಯೋಥೆರಪಿ ಮಾಡಬೇಕು, ಕಾಲು ಮೇಲೆ ಎತ್ತಿ ಕೆಳಗಿಳ್ತಿ, ನಿಮಗೆ ಮಂಡಿ ನೋವಿದ್ದರೆ, ಆಮೇಲೆ ಗ್ಯಾಸ್ಟ್ರಿಕ್ ಟ್ರಬಲ್ ಇದ್ದರೆ ಇದು ವ್ಯಾಯಾಮ ಮಾಡಿ ಅಂತ ಹೇಳೋದಿದ್ರೆ, ಆಗ ಈ ಪುಸ್ತಕದಲ್ಲಿ ಕೊಟ್ಟಿರತಕ್ಕಂತಹ ಅನೇಕ ಅಧ್ಯಾಯಗಳಲ್ಲಿ ಆಯಾಯ ಶರೀರದ ಬೇರೆ ಬೇರೆ ಅಂಗ ಪ್ರತ್ಯಂಗಗಳಿಗೆ ನಿರ್ದಿಷ್ಟವಾಗಿರತಕ್ಕಂತಹ ಮತ್ತು ನಿರ್ದುಷ್ಟವಾಗಿರತಕ್ಕಂತಹ, ಅದು ಅಪಾಯ ಏನೂ ಇಲ್ಲ, ಅಂತಹ ಅಭ್ಯಾಸಗಳು ಅದರಲ್ಲಿ ನೀವು ನೋಡಬಹುದು. ಇನ್ನು ಹೀಗೆ ಮಾಡು, ಪ್ರಶ್ನೆ ಮಾಡಬೇಡ, ಯೋಗದ ಮೂಲ ಸಿದ್ಧಾಂತ ಇದು ಹೌದಾದರೂ ಈ ಪುಸ್ತಕದಲ್ಲಿ ಆ ಒಂದು ಅಪ್ರೋಚನ್ನು ಅವರು ಇಟ್ಟುಕೊಂಡಿಲ್ಲ. ಪ್ರತಿ ಹಂತದಲ್ಲಿ ಕೂಡ ನಮ್ಮ ತರ್ಕಕ್ಕೆ ಸಿಗತಕ್ಕಂತಹ ರೀತಿಯಲ್ಲಿ ಯಾಕೆ ಮಾಡಬೇಕು ಅನ್ನೋದನ್ನು ಅಲ್ಲಲ್ಲಿ ಸ್ಪಷ್ಟಪಡಿಸಿಕೊಂಡಿದ್ದಾರೆ. ಉದಾಹರಣೆಗೆ ಸೂರ್ಯ ನಮಸ್ಕಾರದ ಬಗ್ಗೆ ಹೇಳುವಾಗ ಸೂರ್ಯನಿಗೆ ನಮಸ್ಕಾರ, ಸೂರ್ಯನಿಗೆ ಉಪಾಸನೆ ಯಾಕೆ ಮಾಡಬೇಕು, ಅದರ ತಾತ್ವಿಕ ಹಿನ್ನೆಲೆ ಏನು, ಪ್ರಾಣಾಯಾಮ ಮಾಡುವಾಗ ಪ್ರಾಣ ಅಂದರೆ ಏನು, ಆ ಪ್ರಾಣದ ಮಹತ್ವ ಏನು ಇತ್ಯಾದಿ ಅವಶ್ಯ ಇದ್ದಷ್ಟು ತಾತ್ವಿಕವಾಗಿರತಕ್ಕಂಥ ಚಿಂತನೆಯನ್ನು ಕೂಡ ಅಲ್ಲಲ್ಲಿ ಮಂಡಿಸಿದ್ದಾರೆ. ವಿಶೇಷವಾಗಿ ಆ ಶವಾಸನದಲ್ಲಿ ಕೆಲವು ತಾತ್ವಿಕ ಚಿಂತನೆ ನೀವೆಲ್ಲ ಕುರಿತಾಗಿ ಗಮನಿಸಬೇಕಾದ್ದು ಅಂತ ನನ್ನ ಅಪೇಕ್ಷೆ. ಇನ್ನೊಂದು ಈ ಪುಸ್ತಕದಲ್ಲಿ ಕಾಣತಕ್ಕಂಥ ಒಳ್ಳೆಯ ವಿಷಯ ಅಂದರೆ ಸಮನ್ವಯ. ಶಾಸ್ತ್ರ, ವಿಜ್ಞಾನ, ಸಾಮಾನ್ಯ ಜ್ಞಾನ, ಇದು ಮೂರ ಒಂದು ಸಮನ್ವಯನಲ್ಲಿ ನೋಡಬಹುದು. ಅಲ್ಲಲ್ಲಿ ಶ್ಲೋಕಗಳು, ಶಾಸ್ತ್ರದ ಆಧಾರದ ಮಂತ್ರಗಳು, ಉದಾಹರಣೆ ಸೂರ್ಯ ನಮಸ್ಕಾರವನ್ನು ಹೇಳುವಾಗ ಆ ಮಂತ್ರಗಳಿಗೆ ವಿಶೇಷವಾಗಿರತಕ್ಕಂಥ ಲೌಕಿಕ ಅರ್ಥ ಮಾತ್ರ ಅಲ್ಲ ಆಧ್ಯಾತ್ಮಿಕ ಮಹತ್ವ, ಇಷ್ಟನ್ನು ಕೂಡ ಒಳಗೊಂಡಂತೆ ಈ ಸಮನ್ವಯವನ್ನು ವೈಜ್ಞಾನಿಕ ಚಿಂತನೆ, ಶಾಸ್ತ್ರದ ಉಲ್ಲೇಖ ಮತ್ತು ಸಾಮಾನ್ಯ ಬದುಕಿನ ಜೀವನ ಅನುಭವ ಅದಷ್ಟನ್ನು ಸೇರಿಸಿಕೊಂಡು ಆ ಸಮನ್ವಯವನ್ನು ಮಾಡಿಕೊಂಡು ಹೋಗಿದ್ದಾರೆ. ಇನ್ನು ಒಟ್ಟಿನಲ್ಲಿ ಹೇಳೋದಿದ್ರೆ ಪುಸ್ತಕ ಬಹಳ ಉಪಯುಕ್ತವೂ ಸುಂದರವೂ
ಶೀರ್ಷಿಕೆಯಂತೆ ಸರಳವೂ ಆಗಿದ್ದುಕೊಂಡು, ಯಾಕಂದರೆ ಇದರಲ್ಲಿ ಬಹಳ ಕಷ್ಟ ಶೀರ್ಷಾಸನ ಇಲ್ಲ ಇತ್ಯಾದಿ ನಾವು ಕೆಲವು ಹೇಳಬಹುದು, ಇಲ್ಲಿ ಸರಳವಾದಂತಹ ಯೋಗ ಅನ್ನೋದನ್ನು ಅದರ ಶೀರ್ಷಿಕೆಯೇ ಹೇಳಿದೆ. ಆದ್ದರಿಂದ ಶೀರ್ಷಿಕೆಗೆ ಅನುಗುಣವಾಗಿ ಅದರ ಉದ್ದೇಶ ಏನಿತ್ತೋ ಆ ಉದ್ದೇಶವನ್ನು ಪೂರ್ತಿಗೊಳಿಸುವ ದೃಷ್ಟಿಯಿಂದ ಸರ್ವಾಂಗ ಸುಂದರವಾಗಿ ಪುಸ್ತಕ ಮೂಡಿಬಂದಿದೆ. ಅಲ್ಲಲ್ಲಿ ಎಷ್ಟು ಬೇಕೋ ಅಷ್ಟು ಚಿತ್ರಗಳು, ರೇಖಾಚಿತ್ರಗಳಿರ್ಬೋದು ಅಥವಾ ಭಾವಚಿತ್ರಗಳಿರ್ಬೋದು, ಅದನ್ನಲ್ಲಿ ಚೆನ್ನಾಗಿ ತಂದಿದ್ದಾರೆ. ಇನ್ನು ಈ ಪುಸ್ತಕವೇ ಅದೊಂದೇ ಆಧಾರ ಅಂತ ಅಭ್ಯಾಸ ಮಾಡಬಾರದು. ಏನು ಮಾಡಬೇಕಂದ್ರೆ, ಈ ಯೋಗಾಭ್ಯಾಸದಲ್ಲಿ ಅತಿ ಮುಖ್ಯವಾಗಿ ಪುಸ್ತಕ ಮತ್ತು ಟಿವಿ ಇದನ್ನು ನೋಡಿ ಒಂದು ಮಾಡತಕ್ಕಂತಹ ಪ್ರವೃತ್ತಿ ಬಹಳ ಜನಕ್ಕಿದೆ. ಯಾಕೆ ಒಬ್ಬರು ಮೇಷ್ಟ್ರಕ್ಕೆ ಹೋಗೋದು, ನಮಗೆ ಟಿವಿ ಇದೆಯಲ್ಲ ಪುಸ್ತಕ ಇದೆಯಲ್ಲ ಅಂತ? ಇದು ತಪ್ಪಾದ ಕಲ್ಪನೆ. ಯಾಕಂದರೆ ಪುಸ್ತಕದಲ್ಲಿ ನಾವು ಹೇಳೋದು ನಮಗೆ ಅರ್ಥವಾಗ್ಬೋದು, ಭಾಷೆ ಅರ್ಥ ಆಗ್ಬೋದು, ಅಥವಾ ಟಿ ವಿಯಲ್ಲಿ ನೋಡೋದು ನಮ್ಮ ಕಣ್ಣಿಗೆ ಕಾಣಬಹುದು. ಆದರೆ ಆ ನೋಡಿದ್ದನ್ನು ನಾವು ಅನುಕರಣೆ ಮಾಡುವಾಗ ನಾವೇನು ತಪ್ಪು ಮಾಡ್ತೀವಿ ಅಂತ ನಮಗೆ ಹೇಳೋದು ಯಾರು? ನಾವೇನಂದ್ಕೋತೀವಿ, ನಾವು ಮಾಡಿದ್ದೇ ಸರಿ ಅಂತ ಅಂದ್ಕೊಳ್ತೀವಿ. ಇಲ್ಲೇ ತಪ್ಪುಗಳು ಸಂಭವಿಸುವುದು. ವಿದ್ಯಾರ್ಥಿಗಳು ಪರೀಕ್ಷೆ ಬಂದು ಹೊರಗೆ ಬಂದಾಗ ನಾವು ಕೇಳಿದರೆ, ಏನಪ್ಪ ಹೇಗೆ ಮಾಡಿದ್ದಿ ಅಂತ ಕೇಳಿದರೆ, ಓ ಫಸ್ಟ್ ಕ್ಲಾಸ್, ಸ್ಮ್ಯಾಶ್ಡ್ ಅಂತ ಹೇಳಿಬಿಡ್ತಾರೆ. ಏನು ಅವನು ಬರೆದದ್ದೆಲ್ಲ ಸರಿ ಅಂತ ಅವನ ತಲೆಯಲ್ಲಿ ಇರ್ತದೆ. ಆದರೆ ಅದರ ನಿಜವಾದಂಥ ವಸ್ತುಸ್ಥಿತಿ ಗೊತ್ತಾಗೋದು ಪರೀಕ್ಷೆ ಫಲಿತಾಂಶ ಬಂದಾಗಲೇ. ಹಾಗೆಯೇ ನಾವು ಪುಸ್ತಕವನ್ನು ನೋಡಿ ನಾವು ತಿಳಿದಷ್ಟು ಅಥವಾ ಟಿ ವಿನಲ್ಲಿ ನೋಡಿದ್ರೆ ತಿಳಿದಷ್ಟು ನಮಗೆ ಅನುಕರಣೆ ಸ್ಪಷ್ಟವಾಗಿ ಮಾಡ್ತೀವಿ ಅಂತ ಹೇಳಕ್ಕೆ ಸಾಧ್ಯವೇ ಇಲ್ಲ. ಮಾತ್ರ ಇನ್ನೊಂದೇನೆಂದರೆ, ಹೆಚ್ಚಾಗಿ ಇದಕ್ಕೆ ಬರುವವರು ಏನಾದರೂ ದೈಹಿಕವಾಗಿ ಮಾನಸಿಕವಾಗಿ ತೊಂದರೆಗೆ ಒಳಗಾದವರು, ಅವರಿಗಂತೂ ಅಂಗಾಂಗಗಳೇ ತಮ್ಮ ಹಿಡಿತದಲ್ಲಿ ಇಲ್ಲದಿರುವ ಕಾರಣ ಚೆನ್ನಾಗಿ ಹೇಗೆ ಮಾಡಲಿಕ್ಕೆ ಸಾಧ್ಯ? ತಪ್ಪುಗಳು ಸಂಭವಿಸಿವೆ, ಸಂಭವಿಸ್ತವೆ. ಆದ್ದರಿಂದ ಕೇವಲ ಅಷ್ಟಕ್ಕೆ ತೃಪ್ತಿ ಪಡದೆ ಒಬ್ಬ ಗುರುವಿನ ಮಾರ್ಗದರ್ಶನ ಇದಕ್ಕೆ ಅವಶ್ಯಕತೆ ಇದೆ. ಹೀಗೆ ಇದರ ಉಪಯೋಗ ಪಡೆಯುವವರು ಈ ಒಂದು ಕಿವಿ ಮಾತನ್ನು ದಯವಿಟ್ಟು ಮನಸ್ಸಲ್ಲಿ ಇಟ್ಟುಕೊಳ್ಬೇಕು ಅಂತ ಹೇಳ್ತಾ ಈ ಒಂದು ಸಮಾರಂಭ ಅತ್ಯಂತ ಯಶಸ್ವಿಯಾಗಿ ಮಾತ್ರ ಅಲ್ಲ, ಅವರ ಉದ್ದೇಶ ಫಲಿಸಲಿ, ಗುರುಗಳು ಮತ್ತು ಬಂದಿರತಕ್ಕಂಥ ಎಲ್ಲ ಹಿರಿಯರು ಅವರ ಆಶೀರ್ವಾದ ಸದಾ ಇರಲಿ ಅಂತ ಹಾರೈಸ್ತಾ ಈ ಸಭೆಯನ್ನು ಉದ್ದೇಶಿಸಿ ಪುಸ್ತಕದ ಕುರಿತು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ, ತಾಳ್ಮೆಯಿಂದ ಕೇಳಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿ ವಂದಿಸಿ ಮಾತು ಮುಗಿಸ್ತೇನೆ.